ಮಿಟಿಲ್ಡಾ ಅನ್ನುವಂತ 6 ವರ್ಷದ ಚಿಕ್ಕ ಹುಡುಗಿಗೆ ಓದುವುದು ಅಂದ್ರೆ ಪಂಚಪ್ರಾಣ. ಆದ್ರೆ ಅವಳಿಗೆ ಓದುವುದರ ಮೇಲೆ ಇರುವಂತಹ ಇಂಟ್ರೆಸ್ಟ್ ಅನ್ನ ಯಾರು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹೋಗಿದ್ದರಿಂದ ಅವಳ ಸ್ಕೂಲ್ ಅಲ್ಲಿ ಏನೆಲ್ಲ ಅವಸ್ಥೆ ಪಟ್ಲು. ಹಾಗೇನೆ ಆಕಸ್ಮಿಕವಾಗಿ ತನಗೆ ಸಿಕ್ಕಿದಂತಹ ಮ್ಯಾಜಿಕ್ ಪವರ್ಸ್ ಇಂದ ಅವಳು ತನ್ನ ಪ್ರಾಬ್ಲಮ್ ಗಳನ್ನ ಹೇಗೆ ಸಾಲ್ವ್ ಮಾಡ್ಕೊಂಡ್ಲು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಅಂಡ್ ಸಿನಿಮಾದ ಹೆಸರು ಮಿಟಿಲ್ಡಾ. ಸಿನಿಮಾ ಓಪನ್ ಆಗುತ್ತಲೇ ಮೆಟರ್ನಿಟಿ ಹಾಸ್ಪಿಟಲ್ ನ ಬೇಬಿ ವಾರ್ಡ್ ನಲ್ಲಿ ಆಗತಾನೆ ಹುಟ್ಟಿದಂತಹ ಮಿಟಿಲ್ಡಾ ಹೆಸರಿನ ಒಂದು ಹೆಣ್ಣು ಮಗುವನ್ನ ನೋಡ್ತೇವೆ. ನರ್ಸ್ ಆ ಮಗುವನ್ನ ಆ ಮಗುವಿನ ತಂದೆ ಯಾರಿಗೆ ತೋರಿಸ್ತಾಳೆ. ಇನ್ನು ಆತನಿಗೆ ತನಗೊಂದು ಮಗು ಹುಟ್ಟಿದೆ ಅನ್ನುವಂತಹ ಯಾವುದೇ ಎಕ್ಸೈಟ್ಮೆಂಟ್ ಕೂಡ ಇರೋದಿಲ್ಲ. ಪ್ರಾಬಬಲಿ ಅವರ ಮುನಿಗೂ ಕೂಡ ಅಷ್ಟೇ. ಇನ್ನು ಅವರಿಬ್ಬರು ಕೂಡ ಹಾಸ್ಪಿಟಲ್ ನ ಬಿಲ್ಗಳ ಬಗ್ಗೆ ಮಾತಾಡಿಕೊಳ್ತಾ ಯಾವುದೋ ವಸ್ತುವನ್ನ ತೆಗೆದುಕೊಂಡು ಹೋಗುವಾಗೆ ಆ ಸಣ್ಣ ಮಗುವನ್ನ ತೆಗೆದುಕೊಂಡು ಹೋಗಿ ಕಾರ್ನ ಡಿಕ್ಕಿಯಲ್ಲಿ ಬಿಸಾಕ್ತಾರೆ. ಇನ್ನು ಮೆಟಿಲ್ಡಾಗೆ ಒಬ್ಬ ಬ್ರದರ್ ಕೂಡ ಇರ್ತಾನೆ, ಅವನ ಹೆಸರು ಮೈಕೆಲ್. ಇನ್ನು ಇವರು ಆ ಸಣ್ಣ ಮಗುವಿನ ಬಗ್ಗೆ ಕೇರ್ ಕೂಡ ತೆಗೆದುಕೊಳ್ಳದೆ ಕಾರನ್ನ ರಸ್ತೆಯಲ್ಲಿ ಹೇಗೆಂದ್ರಾಗೆ ಓಡಿಸ್ತಾ ಮನೆಯನ್ನ ಸೇರ್ಕೊಳ್ತಾರೆ. ಇನ್ನು ಮೆಟಿಲ್ಡಾ ಫಾದರ್ ಗೆ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನ ಮಾರುವಂತಹ ಬಿಸ್ನೆಸ್ ಇರುತ್ತೆ. ಇನ್ನು ಹೇಳ್ಬೇಕಂದ್ರೆ ಆ ಪೇರೆಂಟ್ಸ್ ತುಂಬಾನೇ ಸೆಲ್ಫಿಶ್ ಆದಂತವರು. ಅವರಿಬ್ಬರು ಅವರನ್ನ ಬಿಟ್ರೆ ತಮಗೆ ಹುಟ್ಟಿರುವಂತಹ ಮಕ್ಕಳ ಬಗ್ಗೆ ಕೇರೆ ತಗೊಳ್ಳೋದಿಲ್ಲ, ಜೊತೆಗೆ ನಮ್ಗೊಂದು ಚಿಕ್ಕದಾದ ಹೆಣ್ಮಗುವಿದೆ ಅನ್ನೋದನ್ನು ಕೂಡ ಅವರು ಮರ್ತೋಗ್ತಾ ಇರ್ತಾರೆ. ಆದ್ರೆ ಮೆಟಿಲ್ಡಾ ಒಬ್ಬ ಗಿಫ್ಟೆಡ್ ಚೈಲ್ಡ್ ಆಗಿದ್ದರಿಂದ ಆ ಮಗು 6 ವರ್ಷಕ್ಕೇನೆ ತನ್ನ ಹೆಸರನ್ನ ಬರೀತಾಳೆ. ಆದ್ರೆ ಆ ಮಗುವಿನ ಸ್ಪೆಷಾಲಿಟಿಯನ್ನ ಯಾರು ಕೂಡ ಗಮನಿಸೋದಿಲ್ಲ. ಹೀಗೆ ಮೆಟಿಲ್ಡಾಗೆ 2 ವರ್ಷಗಳಾಗುವಷ್ಟರಲ್ಲಿ ಅವಳು ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ತಾನೇ ಸ್ವಂತವಾಗಿ ಕೇರ್ ತೆಗೆದುಕೊಳ್ತಾಳೆ. ಸೊ ಈಗ ಮೆಟಿಲ್ಡಾಗೆ 4 ವರ್ಷಗಳಾಗಿರುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಅವಳ ಪೇರೆಂಟ್ಸ್ ಅಲ್ಲಿ ಯಾವುದೇ ಚೇಂಜಸ್ ಆಗಿರೋದಿಲ್ಲ. ಇನ್ನು ಅವಳ ಬ್ರದರ್ ಮೈಕೆಲ್ ಸ್ಕೂಲ್ಗೆ ಹೋಗ್ತಾನೆ, ಫಾದರ್ ಬಿಸ್ನೆಸ್ ಅಲ್ಲಿ ಬಿಸಿ ಅಂತ ಹೊರಟೋಗ್ತಾ ಇರ್ತಾರೆ. ಇನ್ನು ಮೆಟಿಲ್ಡಾಳ ಮದರ್ ಮಾತ್ರ ಲೈಫ್ ಅನ್ನ ಎಂಜಾಯ್ ಮಾಡ್ಬೇಕು ಅಂತ ಹೊರಕ್ಕೆ ಹೋಗ್ತಾ ಇರ್ತಾಳೆ. ಇದರಿಂದಾಗಿ ಮೆಟಿಲ್ಡಾ ಒಬ್ಬಳೇ ಮನೆಯಲ್ಲಿ ಇರಬೇಕಾಗುತ್ತೆ. ಇನ್ನು ಅವರೆಲ್ಲರೂ ಮನೆಯಿಂದ ಹೊರಕ್ಕೆ ಹೋದ ನಂತರ ಮೆಟಿಲ್ಡಾ ತನಗೆ ಇಷ್ಟವಾದಂತಹ ಫುಡ್ ಅನ್ನ ರೆಡಿ ಮಾಡ್ಕೊಳ್ತಾಳೆ. ಹಾಗೇನೆ 4 ವರ್ಷಗಳು ಮುಗಿಯುವಷ್ಟರಲ್ಲಿ ಮನೆಗೆ ಬರುವಂತ ಮ್ಯಾಗಜಿನ್ ಗಳೆಲ್ಲವನ್ನು ಕೂಡ ಓದಿ ಮುಗಿಸ್ತಾ ಇರ್ತಾಳೆ. ನಂತರ ಅವಳು ಓದೋದಕ್ಕಂತ ಇನ್ನೊಂದಷ್ಟು ಬುಕ್ಸ್ ಬೇಕು ಅಂತ ತನ್ನ ಫಾದರ್ ಅನ್ನ ಕೇಳಿದ್ರೆ ಅದಕ್ಕೆ ಆತ ನೀನೇ ಚೋಟುದ ಇದೆಯಾ, ನಿನಗೆ ಅಷ್ಟೊಂದು ಬುಕ್ಸ್ ಬೇಕಾ, ಏನು ಬೇಡ ಸುಮ್ಮನೆ ನಮ್ಮ ಜೊತೆ ಟಿವಿ ನೋಡು ಅಂತ ಗದರ್ತಾ ಇರ್ತಾನೆ. ಇನ್ನು ಮನೆಯಲ್ಲಿರುವಂತವ್ರು ನನ್ನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತಹ ಮೆಟಿಲ್ಡಾ ನೆಕ್ಸ್ಟ್ ಡೇನೆ ಅಡ್ರೆಸ್ ಬುಕ್ ಅಲ್ಲಿ ಚಿಲ್ಡ್ರನ್ಸ್ ಲೈಬ್ರರಿ ಅಡ್ರೆಸ್ ಅನ್ನು ಹುಡುಕಿ ಅಲ್ಲಿಗೆ ಹೋಗ್ತಾಳೆ. ಮತ್ತು ಅಲ್ಲಿದ್ದಂತ ಲೈಬ್ರರಿಯನ್ ಹತ್ರ ಚಿಲ್ಡ್ರನ್ ಸೆಕ್ಷನ್ ಎಲ್ಲಿದೆ ಅಂತ ಕೇಳಿ ಅಲ್ಲಿಗೆ ಹೋಗಿ ಅಲ್ಲಿದ್ದಂತ ಬುಕ್ಸ್ ಗಳೆಲ್ಲವನ್ನು ಕೂಡ ಓದ ತೊಡಗ್ತಾಳೆ. ಹಾಗೇನೆ ಅವಳು ಮತ್ತಾವಾದ್ರೂ ಹೊಸ ಬುಕ್ಸ್ ಗಳಿದಾವ ಅಂತ ಹುಡುಕ ತೊಡಗ್ತಾಳೆ. ದಿನವೂ ಕೂಡ ಬುಕ್ಸ್ ಅನ್ನ ಓದೋದಕ್ಕಂತ ಲೈಬ್ರರಿಗೆ ಬರ್ತಾ ಇರುವಂತಹ ಮೆಟಿಲ್ಡಾಳನ್ನ ನೋಡಿದಂತ ಲೈಬ್ರರಿಯನ್ ಇಂಪ್ರೆಸ್ ಆಗ್ತಾಳೆ. ನೀನು ಡೈಲಿ ಇಷ್ಟು ದೂರ ಬರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವಳಿಗೊಂದು ಲೈಬ್ರರಿ ಕಾರ್ಡ್ ಅನ್ನ ಮಾಡಿಕೊಡ್ತಾರೆ. ಮತ್ತು ಇನ್ಮೇಲಿಂದ ನೀನು ಇಲ್ಲಿರುವಂತ ಬುಕ್ಸ್ ಗಳನ್ನ ಮನೆಗೆ ತಗೊಂಡೋಗಿ ಓದ್ಕೊಳ್ಬಹುದು ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಮೆಟಿಲ್ಡಾ ಡೈಲಿ ಬುಕ್ಸ್ ಅನ್ನ ಮನೆಗೆ ತಗೊಂಡೋಗಿ ಓದೋದಕ್ಕೆ ಶುರು ಮಾಡ್ತಾಳೆ. ಇನ್ನು ಯಾವಾಗ್ಲೂ ಒಂಟಿತನದಿಂದ ಇರುವಂತ ಮೆಟಿಲ್ಡಾಗೆ ಆ ಬುಕ್ಸೇ ಅವಳಿಗೆ ಸಂಗಾತಿಗಳಾಗ್ತವೆ. ಹೀಗೆ ಮತ್ತೊಂದೆರಡು ವರ್ಷ ಕಳೆದು ಹೋಗ್ತವೆ. ಇನ್ನು ಒಂದಿನ ಅವಳು ನಾನು ಸ್ಕೂಲ್ಗೆ ಜಾಯ್ನ್ ಆಗ್ಬೇಕು ಅಂತ ತನ್ನ ಪೇರೆಂಟ್ಸ್ ಅನ್ನ ಕೇಳಿದ್ರೆ ನಿನಗಿನ್ನು ಸ್ಕೂಲ್ಗೆ ಹೋಗುವಂತ ವಯಸ್ಸೇ ಆಗಿಲ್ಲ ಅಂತ ಅವಳ ಪೇರೆಂಟ್ಸ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅವ್ರು ಯಾವಾಗ್ಲೂ ಕೂಡ ತಮ್ಮ ಮಗಳಿಗೆ ಎಷ್ಟು ವಯಸ್ಸಾಗಿದೆ ಅಂತ ಯೋಚನೆ ಮಾಡ್ತಾರೆ ಹೊರತು ತಮ್ಮ ಮಗಳು ಎಷ್ಟು ಇಂಟೆಲಿಜೆಂಟ್ ಇದ್ದಾಳೆ ಅನ್ನೋದನ್ನ ಗುರುತಿಸೋದೇ ಇಲ್ಲ. ಮೆಟಿಲ್ಡಾಳ ಫಾದರ್ ಒಂದಿನ ತುಂಬಾ ಹ್ಯಾಪಿಯಾಗಿ ಮನೆಗೆ ಬರ್ತಾರೆ. ಇವತ್ ನಾನು ಕೆಲಸಕ್ಕೆ ಬಾರದಂತ ಕಾರುಗಳನ್ನು ಕೂಡ ಹೈ ರೇಟ್ ಗೆ ಸೇಲ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದ್ಸಾರಿ ಆ ಪ್ರಾಫಿಟ್ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡು ಅಂತ ಮಗ ಮೈಕೆಲ್ ಗೆ ಹೇಳ್ತಾರೆ. ಇನ್ನು ಮೈಕೆಲ್ ಆ ನಂಬರ್ ಗಳನ್ನ ಆಡ್ ಮಾಡೋದಕ್ಕೆ ಏನೇನು ಕಷ್ಟಗಳನ್ನ ಪಡ್ತಾ ಇರಬೇಕಾದ್ರೆ ಮೆಟಿಲ್ಡಾ ತಕ್ಷಣ ಆನ್ಸರ್ ಅನ್ನ ಹೇಳ್ತಾಳೆ. ಇನ್ನು ಅವರು ಲೆಕ್ಕ ಮಾಡಿ ನೋಡಿದ್ರೆ ಅವಳು ಹೇಳಿದ್ದು ಕರೆಕ್ಟ್ ಆಗಿರುತ್ತೆ. ಅದನ್ನು ಕೇಳಿ ಅವರು ಆಶ್ಚರ್ಯಗೊಳ್ತಾರೆ. ಇಷ್ಟು ಚಿಕ್ಕ ಹುಡುಗಿ ಅಷ್ಟು ದೊಡ್ಡ ಆನ್ಸರ್ ಅನ್ನ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಏನು? ಮೆಟಿಲ್ಡಾ ಚೀಟಿಂಗ್ ಮಾಡಿ ಆನ್ಸರ್ ಅನ್ನ ಹೇಳಿದ್ದಾಳೆ ಅನ್ಕೊಂಡು ಅವಳ ಫಾದರ್ ಅವಳನ್ನ ಬೈತಾನೆ. ಈ ತರ ಚೀಟಿಂಗ್ ಮಾಡಿ ತಪ್ಪು ಮಾಡುವಂತವರನ್ನ ಗ್ಯಾರಂಟಿ ಪನಿಷ್ ಮಾಡಬೇಕು ಅಂತ ಹೇಳ್ತಾ ಅವಳನ್ನ ಕರ್ಕೊಂಡೋಗಿ ಒಂದು ರೂಮ್ ಗೆ ಹಾಕಿ ಲಾಕ್ ಮಾಡ್ತಾನೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತಹ ಅವಳ ಫಾದರ್ನ ಮಾತುಗಳು ಅವಳ ಮೈಂಡ್ ಅನ್ನ ಫುಲ್ ಅಟ್ರಾಕ್ಟ್ ಮಾಡ್ತವೆ. ನೆಕ್ಸ್ಟ್ ಡೇ ಮೆಟಿಲ್ಡಾಳ ಫಾದರ್ ಮಕ್ಕಳನ್ನ ಕರ್ಕೊಂಡು ತನ್ನ ಕಾರ್ ಶೆಡ್ ಗೆ ಹೋಗ್ತಾನೆ. ಹಾಗೇನೆ ತನ್ನ ಜೊತೆಯಲ್ಲಿ ಒಂದಷ್ಟು ಕಾರ್ ಪಾರ್ಟ್ಸ್ ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾನೆ. ಆಕ್ಚುಯಲ್ ಆಗಿ ಹ್ಯಾರಿ ತನ್ನ ಹತ್ರ ಇರುವಂತಹ ಸೆಕೆಂಡ್ ಹ್ಯಾಂಡ್ ಕಾರ್ಗಳಿಗೆ ಕಳತನ ಮಾಡಿರುವಂತಹ ಸ್ಮಗಲ್ ಪಾರ್ಟ್ಸ್ ಗಳನ್ನ ಹಾಕಿ ಸೇಲ್ ಮಾಡ್ತಾ ಇರ್ತಾನೆ. ಇನ್ನು ಆ ಬಗ್ಗೆ ಡೌಟ್ ಪಡತೊಡಗಿದಂತಹ FBI ನವರು ಆತನನ್ನ ಪ್ರೂಫ್ ಸಮೇತ ಇಟ್ಕೊಳ್ಬೇಕು ಅಂತ ಸೀಕ್ರೆಟ್ ಆಗಿ ಅವನ ಮೇಲೆ ನಿಗಾ ವಹಿಸ್ತಾ ಇರ್ತಾರೆ. ಇನ್ನು ಆ ದಿನ ಹ್ಯಾರಿ ನಂತರ ಯಾವ ರೀತಿ ಇಲ್ಲೀಗಲ್ ಬಿಸ್ನೆಸ್ ಗಳನ್ನ ಮಾಡಬೇಕು ಅನ್ನೋದನ್ನ ಮಕ್ಕಳಿಗೆ ಕಲಿಸಿಕೊಡ್ತಾ ಇರ್ತಾನೆ. ಯೂಸ್ಡ್ ಕಾರ್ಸ್ ಗೆ ದುಡ್ಡು ಕೊಟ್ಟು ರಿಪೇರಿ ಮಾಡಿಸದೆ ಟೆಂಪರೇರಿ ಆಗಿ ರಿಪೇರಿ ಮಾಡಿ ಕಳಿಸುವಂತಹ ಟೆಕ್ನಿಕ್ಸ್ ಅನ್ನ ಅವರಿಗೆ ಹೇಳ್ತಾ ಇರ್ತಾನೆ. ಹಾಗೇನೆ ಮೇಲ್ಮೇಲೆ ರಿಪೇರಿ ಮಾಡಿದಂತ ಕಾರುಗಳನ್ನ ಹೇಗಾದ್ರೂ ಮಾಡಿ ಆ ಕಸ್ಟಮರ್ ತಲೆಗೆ ಕಟ್ಟಿ ಕೈ ತೊಳ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ನಾವು ನ್ಯಾಯ ನೀತಿಯಿಂದ ಕೆಲಸ ಮಾಡ್ತಾ ಹೋದ್ರೆ ನಾವ್ ಯಾವತ್ತೂ ಕೂಡ ಮೇಲಕ್ಕೆ ಬರೋದಿಲ್ಲ ಅಂತ ಮಕ್ಕಳಿಗೆ ಹೇಳ್ತಾ ಇರ್ತಾನೆ. ಆದ್ರೆ ಮೆಟಿಲ್ಡಾಗೆ ಈ ತರ ಜನಗಳನ್ನ ಮೋಸ ಮಾಡೋದು ಇಷ್ಟವಿರೋದಿಲ್ಲ. ನನಗೆ ನಿಮ್ ತರ ಇಲ್ಲೀಗಲ್ ಬಿಸ್ನೆಸ್ ಮಾಡೋದು ಇಷ್ಟವಿಲ್ಲ ಅಂತಲೂ ನನ್ನ ದೊಡ್ಡವಳಾದ ನಂತರ ಒಂದಷ್ಟು ದುಡ್ಡು ಮತ್ತು ನನಗಂತ ಒಂದು ಸಣ್ಣ ಜಾಬ್ ಇದ್ರು ಕೂಡ ಅಷ್ಟೇ ಸಾಕು ಅಂತಾಳೆ. ಇದರಿಂದಾಗಿ ತನ್ನ ಹೀಗೆ ಹೊರಟಾದಂತಹ ಹ್ಯಾರಿ ಸಣ್ಣ ಮಕ್ಕಳು ಪೇರೆಂಟ್ಸ್ ಏನ್ ಹೇಳ್ತಾರೋ ಅದನ್ನೇ ಕೇಳಬೇಕು ಅಂತ ವಾರ್ನಿಂಗ್ ಮಾಡ್ತಾನೆ.
ಅಷ್ಟರಲ್ಲಿ ಮೆಟಿಲ್ಡಾಳ ಮದರ್ ಅಲ್ಲಿಗೆ ಬರ್ತಾಳೆ. ನಾನಿವತ್ತು ಬೆಟ್ಟಿಂಗ್ ಗೇಮ್ ಅಲ್ಲಿ ಬಿಗ್ ವಿನ್ ಆಗಿದ್ದೀನಿ ಅಂತ ಹೇಳಿ, ಬನ್ರಿ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ ಅವರನ್ನ ಕರೀತಾಳೆ. ಆದ್ರೆ ಹ್ಯಾರಿ ಶೆಡ್ ಅಲ್ಲಿ ತನ್ನ ಹ್ಯಾಟ್ ಅನ್ನ ಮರ್ತಿರ್ತಾನೆ. ಆಗ ಮೆಟಿಲ್ಡಾ ಆ ಹ್ಯಾಟ್ ಅನ್ನ ತಂದು ತನ್ನ ಫಾದರ್ಗೆ ಕೊಡ್ತಾಳೆ. ಆದ್ರೆ ಅದಕ್ಕಿಂತಲೂ ಮೊದಲು ಅವಳು ಆ ಹ್ಯಾಟ್ ನೊಳಕ್ಕೆ ಸೂಪರ್ ಗ್ಲೂ ಗಮ್ಮನ್ ಹಾಕಿರ್ತಾಳೆ. ನಂತರ ಎಲ್ಲರೂ ಕೂಡ ಖುಷಿಯಿಂದ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಆ ಟೈಮಲ್ಲಿ ಮೆಟಿಲ್ಡಾಳ ಮದರ್ ತನ್ನ ಹಸ್ಬೆಂಡ್ಗೆ ನಿಮ್ಮ ಕ್ಯಾಪ್ ಅನ್ನ ತೆಗೆದ್ಬಿಡಿ ಅಂತ ಹೇಳ್ತಾಳೆ. ಆಗ ಹ್ಯಾರಿ ತನ್ನ ಹ್ಯಾಟ್ ಅನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಆ ಹ್ಯಾಟ್ ಬರೋದೇ ಇಲ್ಲ. ಇನ್ನು ಅವನ ವೈಫ್ ಕೂಡ ಆ ಹ್ಯಾಟ್ ಅನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾಳಾದ್ರೂ ಆ ಹ್ಯಾಟ್ ಕೈಗೆ ಬರೋದಿಲ್ಲ. ಇದರಿಂದಾಗಿ ಏನೇನೋ ಸರ್ಕಸ್ ಮಾಡಿದಂತ ಅವರು ಸ್ಲಿಪ್ ಆಗಿ ಅಲ್ಲಿದ್ದಂತ ಒಂದು ಟೇಬಲ್ ಮೇಲೆ ಬೀಳ್ತಾರೆ. ಇದರಿಂದಾಗಿ ಅಲ್ಲಿದ್ದಂತ ಕೇಕ್ ಮೈಕೆಲ್ನ ಮೇಲೆ ಬೀಳುತ್ತೆ. ಆದ್ರೆ ಆ ಟೈಮಲ್ಲೂ ಕೂಡ ಒಂದು ಐಸ್ ಕ್ರೀಮ್ ಸ್ಪೂನ್ ಜೊತೆ ಪರ್ಫೆಕ್ಟ್ ಆಗಿ ಬಂದು ಮೆಟಿಲ್ಡಾಳ ಮುಂದೆ ಲ್ಯಾಂಡ್ ಆಗುತ್ತೆ. ಸೊ ಹೀಗಾಗಿ ಅವಳು ನತ್ತ ಐಸ್ ಕ್ರೀಮ್ ಅನ್ನು ತಿಂತಾಳೆ. ಇನ್ನು ಮನೆಗೆ ಹೋದ ನಂತರ ಅವರು ಏನೇನೋ ಮಾಡಿ ಆ ಹ್ಯಾಟ್ ಅನ್ನು ಓಪನ್ ಮಾಡ್ತಾರೆ. ಇನ್ನು ತುಂಬಾ ಸಿಟ್ಟಲ್ಲಿದ್ದಂತ ಹ್ಯಾರಿ ಇನ್ಮೇಲಿಂದ ನಾನೇನ್ ಹೇಳ್ತೀನೋ ಮನೆಯವರೆಲ್ಲರೂ ಕೂಡ ಅದನ್ನೇ ಮಾಡಬೇಕು ಅಂತ ಆರ್ಡರ್ ಮಾಡ್ತಾನೆ. ಹಾಗೆ ಎಲ್ಲರನ್ನು ಕೂಡ ಟಿವಿಯನ್ನು ನೋಡೋದಕ್ಕೆ ಹೇಳ್ತಾನೆ. ಆದ್ರೆ ಮೆಟಿಲ್ಡಾ ಅದನ್ನ ತಲೆ ಕೆಡಿಸಿಕೊಳ್ಳದೆ ಬುಕ್ ಅನ್ನು ಓದ್ತಾ ಇರ್ತಾಳೆ. ಅದನ್ನು ನೋಡಿದಂತ ಹ್ಯಾರಿಗೆ ಕೋಪ ಬರುತ್ತೆ. ಅವನು ಮಗಳ ಹತ್ರಕ್ಕೆ ಹೋಗಿ, ಹಲೋ ಮೇಡಮ್, ಹೇಳೋದ್ ನಿನ್ಗಲ್ವಾ ಅಂತ ಹೇಳಿ ಅವಳ ಬುಕ್ ಅನ್ನ ಕಿತ್ಕೊಂಡು ಅದರೊಳಗಿದ್ದಂತ ಒಂದಷ್ಟು ಪೇಜ್ಗಳನ್ನ ಕಿತ್ತು ಬಿಸಾಕ್ತಾನೆ. ಮತ್ತು ನೀನು ಕೂಡ ಟಿವಿನೇ ನೋಡಬೇಕು ಅಂತ ಹೇಳಿ ಬಲವಂತವಾಗಿ ಅವಳ ಮುಖವನ್ನ ಟಿವಿ ಕಡೆ ತಿರುಗಿಸಿ ಇಟ್ಕೊಳ್ತಾನೆ. ಇನ್ನು ಇದರಿಂದಾಗಿ ಮೆಟಿಲ್ಡಾಗೆ ತುಂಬಾ ಕೋಪ ಬರುತ್ತೆ. ಹೀಗಾಗಿ ಅವಳೊಳಗೆ ಒಂದು ವಿಚಿತ್ರವಾದಂತ ಪವರ್ ಕ್ರಿಯೇಟ್ ಆಗುತ್ತೆ. ಇದರಿಂದಾಗಿ ಅವಳ ಎದುರಿಗಿದ್ದಂತ ಟಿವಿ ತಕ್ಷಣ ಬ್ಲಾಸ್ಟ್ ಆಗುತ್ತೆ. ಇದರಿಂದಾಗಿ ಮನೆಯವರೆಲ್ಲರೂ ಕೂಡ ಮೋಸ್ಟ್ಲಿ ಯಾವುದೋ ಪವರ್ ಫ್ಲಕ್ಚುಯೇಷನ್ ಆಗಿದೆ ಅನ್ಕೊಳ್ತಾರೆ. ಆದ್ರೆ ಮೆಟಿಲ್ಡಾ ಮಾತ್ರ ಆಶ್ಚರ್ಯ ಪಡ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಒಬ್ಬ ಸ್ಕೂಲ್ ಪ್ರಿನ್ಸಿಪಾಲ್ ಹ್ಯಾರಿ ಹತ್ರ ಒಂದು ಕಾರನ್ನ ಕೊಂಡ್ಕೊಳ್ಳೋದಕ್ಕೆ ಬರ್ತಾಳೆ. ಆ ಟೈಮಲ್ಲಿ ಹ್ಯಾರಿ ಒಂದು ಡಲ್ಕು ಕಾರನ್ನ ಅವಳಿಗೆ ಕಟ್ಟಿ ಅದಕ್ಕೆ ಬದಲಾಗಿ ಮೆಟಿಲ್ಡಾಗೆ ಸ್ಕೂಲಲ್ಲಿ ಒಂದು ಸೀಟ್ ಕೊಡುವಂತೆ ಡೀಲ್ ಮಾಡಿಕೊಳ್ತಾನೆ. ಇನ್ನು ಈವ್ನಿಂಗ್ ಮನೆಗೆ ಹೋದ ನಂತರ ಆ ನ್ಯೂಸ್ ಅನ್ನ ಮೆಟಿಲ್ಡಾಗೆ ಹೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ಮೆಟಿಲ್ಡಾ ಫುಲ್ ಹ್ಯಾಪಿ ಆಗ್ತಾಳೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳು ಸ್ಕೂಲ್ಗೆ ಹೋಗ್ತಾಳೆ. ಆದ್ರೆ ಅಲ್ಲೋಗಿ ನೋಡಿದ್ರೆ ಅವಳು ಹೋಗ್ಬೇಕಾಗಿರುವಂತ ಸ್ಕೂಲ್ ಒಂದು ಭೂತ್ ಬಂಗ್ಲೆ ತರ ಕಾಣಿಸ್ತಾ ಇರುತ್ತೆ. ಮೊದಲಿಗೆ ಅದನ್ನ ನೋಡಿ ತುಂಬಾ ವಿಚಿತ್ರ ಅನ್ಸಿದ್ರು ಕೂಡ ಸರಿ ಇದೇ ಇರ್ಲಿ ಅನ್ಕೊಂಡು ಸ್ಕೂಲ್ ನೋಡಕ್ಕೆ ಹೋಗ್ತಾಳೆ. ನಂತರ ಸ್ಕೂಲಲ್ಲಿ ಇದ್ದಂತ ಒಂದಿಬ್ಬರನ್ನ ಮೀಟ್ ಮಾಡ್ತಾಳೆ. ಆಗ ಅವರು ತಮ್ಮ ಸ್ಕೂಲ್ ಪ್ರಿನ್ಸಿಪಾಲ್ ಆದಂತಹ ಟ್ರಂಚ್ಬುಲ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈ ಪ್ರಿನ್ಸಿಪಾಲ್ ಟ್ರಂಚ್ಬುಲ್ ಅವರ ಸ್ಟೂಡೆಂಟ್ಸ್ ಅನ್ನ ಕಿಟಕಿಯಿಂದ ಹೊರಕೆಸಿದ್ದಾಳೆ ಅಂತಲೂ ಇನ್ನೂ ಜಾಸ್ತಿ ತರಲೆ ಮಾಡಿದ್ರೆ ಅವರನ್ನ ಕರ್ಕೊಂಡೋಗಿ ಒಂದು ಸಣ್ಣ ಡಾರ್ಕ್ ರೂಮ್ ನೊಳಕ್ಕೆ ಎಸ್ತಿ ಬಿಡ್ತಾಳೆ ಅಂತ ಹೇಳ್ತಾರೆ. ಆಗ್ಲೇ ನಾವು ಆ ಸ್ಕೂಲ್ ನ ಪ್ರಿನ್ಸಿಪಾಲ್ ಆದಂತಹ ಟ್ರಂಚ್ಬುಲ್ ಅನ್ನ ನೋಡ್ತೇವೆ. ಹಾಗೆ ಒಬ್ಬ ಕೈಯಾಳಿ ಪ್ರಿನ್ಸಿಪಾಲ್, ಈ ಸಣ್ಣ ಮಕ್ಕಳು ಅಂದ್ರೆ ಅವಳಿಗೆ ಪರಮ ಅಸಹ್ಯ. ಇನ್ನು ಆಕೆ ಅಲ್ಲಿಗೆ ಬರುತ್ತಲೇ ಒಬ್ಬ ಚಿಕ್ಕ ಹುಡುಗಿ ಹತ್ರ ಮಾತಾಡ್ತಾ, ನೀನು ಎರಡು ಜಡೆಗಳನ್ನ ಹಾಕೊಂಡು ಸ್ಕೂಲ್ಗೆ ಯಾಕೆ ಬಂದೆ ಅನ್ಕೊಂಡು ಆ ಹುಡುಗಿ ಎರಡು ಜಡೆಗಳನ್ನ ಇಟ್ಕೊಂಡು ಗಿರಗಿರ ಅಂತ ತಿರುಗಿಸಿ ಹೊರಕ್ಕೆ ಎಸ್ತು ಬಿಡ್ತಾಳೆ. ಇನ್ನು ಆ ಚಿಕ್ಕ ಹುಡುಗಿ ಆರ್ತಾ ಹೋಗಿ ಅಲ್ಲಿದ್ದಂತ ಹೂವಿನ ತೋಟದಲ್ಲಿ ಬೀಳ್ತಾಳೆ. ಇನ್ನು ಸ್ಟೂಡೆಂಟ್ಸ್ ಅನ್ನ ಹೇಗೆ ಟ್ರೈನ್ ಮಾಡ್ಬೇಕು ಅನ್ನೋದನ್ನು ಕೂಡ ಅಲ್ಲಿರುವಂತ ಟೀಚರ್ಸ್ಗೆ ಈ ಟ್ರೆಂಚ್ಬುಲ್ಲೇ ಹೇಳ್ಕೊಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಇನ್ನು ಅದನ್ನ ಕೇಳಿದಂತ ಮೆಟಿಲ್ಡಾ ಈ ಪ್ರಿನ್ಸಿಪಾಲೇ ಹೀಗೆ ಅಂದ್ರೆ ಇನ್ನು ಇದ್ರೊಳಗೆ ಇರುವಂತ ಟೀಚರ್ಸ್ ಹೇಗಿರ್ತಾರೋ ಏನೋ ಅಂತ ಭಯಪಡತಾಳೆ. ಸೊ ಆ ನಂತರ ಮೆಟಿಲ್ಡಾ ಕ್ಲಾಸ್ ರೂಮ್ಗೆ ಹೋಗಿ ನೋಡಿದ್ರೆ ಅವರ ಟೀಚರ್ ತುಂಬಾ ಸಾಫ್ಟ್ ಆಗಿ ಮತ್ತು ತುಂಬಾ ಫ್ರೆಂಡ್ಲಿ ಆಗಿಯೂ ಇರ್ತಾರೆ. ಇನ್ನು ಆ ಟೀಚರ್ ಹೆಸರು ಮಿಸ್ ಆನಿ. ಇನ್ನು ಮೆಟಿಲ್ಡಾ ತನ್ನ ಟೀಚರ್ ಕೇಳುವಂತ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಮ್ಯಾಥ್ಸ್ ಅಲ್ಲಿ ತನಗಿಂತ ಮುಂದಿರುವಂತ ಕ್ಲಾಸ್ಗಳ ಲೆಕ್ಕಗಳಿಗೂ ಕೂಡ ಈಸಿಯಾಗಿ ಆನ್ಸರ್ ಮಾಡ್ತಾಳೆ. ಇನ್ನು ಅದಕ್ಕೆ ಅವಳ ಟೀಚರ್ ಇದೆಲ್ಲವೂ ಕೂಡ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ರೆ ಅದಕ್ಕೆ ಅವಳು ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಲೈಬ್ರರಿಯಲ್ಲಿ ಬುಕ್ಸ್ ಗಳನ್ನ ಓದ್ತಾ ಇರೋದ್ರಿಂದ ಅಂತಾಳೆ. ಇನ್ನು ಮೆಟಿಲ್ಡಾಳ ಇಂಟೆಲಿಜೆನ್ಸ್ ಅನ್ನು ನೋಡಿದಂತಹ ಅವಳ ಟೀಚರ್ ಆಶ್ಚರ್ಯ ಪಡತೊಡಗ್ತಾಳೆ. ಹೀಗಾಗಿ ಅವಳು ಪ್ರಿನ್ಸಿಪಾಲ್ ಟ್ರಿನ್ಸಿಪಲ್ ಹತ್ರಕ್ಕೆ ಹೋಗಿ ಮೆಟಿಲ್ಡಾಳ ಐಕ್ಯೂ ತುಂಬಾ ಜಾಸ್ತಿ ಇರೋದ್ರಿಂದ ಅವಳನ್ನ ಈಗಲೇ ಮುಂದಿನ ಕ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾಳೆ. ಆದ್ರೆ ಟ್ರಿನ್ಸಿಪಲ್ ಮಾತ್ರ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಮಕ್ಕಳಲ್ಲಿ ತರಲೆ ಮಾಡೋರು ಇರ್ತಾರೆ, ಬಿಟ್ರೆ ಇಂಟೆಲಿಜೆಂಟ್ ಗಳು ಯಾರು ಇರೋದಿಲ್ಲ ಅಂತ ಹೇಳಿ ಆ ಟೀಚರ್ ಅನ್ನ ತನ್ನ ಆಫೀಸ್ನಿಂದ ಹೊರಕ್ಕೆ ಕಳಿಸ್ತಾಳೆ. ಇನ್ನು ಅದೇ ದಿನ ರಾತ್ರಿ ಮಿಸ್ ಆನಿ ಮೆಟಿಲ್ಡಾಳ ಮನೆಗೆ ಹೋಗಿ ಅವರ ಮಗಳು ಎಷ್ಟು ಇಂಟೆಲಿಜೆಂಟ್ ಅನ್ನೋದನ್ನ ಅವಳ ಪೇರೆಂಟ್ಸ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವರು ಕೂಡ ಟೀಚರ್ ಹೇಳೋದು ಏನನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಇನ್ನು ಮೆಟಿಲ್ಡಾಳ ಮದರ್ ಮಾತ್ರ ಈ ಹುಡುಗಿಯರಿಗೆ ಇಂಟೆಲಿಜೆನ್ಸ್ಗಿಂತ ಬ್ಯೂಟಿನೇ ಮುಖ್ಯ ಅಂತ ಕೆಲಸಕ್ಕೆ ಬಾರದ ಲಾಜಿಕ್ಗಳನ್ನು ಹೇಳ್ತಾ ಇರ್ತಾಳೆ. ಸೊ ಇದರಿಂದಾಗಿ ಮೆಟಿಲ್ಡಾಳ ಸಿಚುಯೇಷನ್ ಅನ್ನ ಅರ್ಥ ಮಾಡಿಕೊಂಡಂತಹ ಮಿಸ್ ಆನಿ ಈ ಕೇರ್ಲೆಸ್ ಪೀಪಲ್ಗೆ ಏನೇ ಹೇಳಿದ್ರು ಕೂಡ ವ್ಯರ್ಥ ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ನೆಕ್ಸ್ಟ್ ಡೇ ಟ್ರಂಚ್ಬುಲ್ ಸ್ಟೂಡೆಂಟ್ಸ್ ಎಲ್ಲರನ್ನು ಕೂಡ ಕರೆಸಿ ಒಬ್ಬ ದೊಡ್ಡತಿಯಾದಂತ ಹುಡುಗ ಕಳ್ಳತನದಲ್ಲಿ ಬಂದು ನಾನು ತಂದಿಟ್ಟಿದ್ದಂತ ಕೇಕ್ ಅನ್ನ ತಿಂದಿದ್ದರಿಂದ ಅದಕ್ಕೆ ಪನಿಷ್ಮೆಂಟ್ ಆಗಿ ಅವನಿಗೆ ಒಬ್ಬ ಮನುಷ್ಯ ತಿನ್ನೋದಕ್ಕೆ ಆಗದಷ್ಟು ಕೇಕ್ ಅನ್ನ ಅವನ ಮುಂದೆ ಇಟ್ಟು ಇವಾಗ ತಿನ್ನು ಅಂತಾಳೆ. ಇನ್ನು ಆ ಕೇಕ್ ಅನ್ನ ಒಂದಷ್ಟು ತಿನ್ನುವಷ್ಟಲ್ಲಿ ಆ ಹುಡುಗ ಸುಸ್ತಾಗಿ ಹೋಗ್ತಾನೆ. ಆದ್ರೆ ಮೆಟಿಲ್ಡಾ ಮತ್ತು ಅವನ ಫ್ರೆಂಡ್ಸ್ ಜೋರಾಗಿ ಕೂಗ್ತಾ ಅವನನ್ನ ಎನ್ಕರೇಜ್ ಮಾಡಿದ್ದರಿಂದ ಆ ಹುಡುಗ ಅಲ್ಲಿದ್ದಂತ ಕೇಕ್ ಎಲ್ಲವನ್ನು ಕೂಡ ಒಂದೇ ಸಾರಿ ತಿಂದು ಮುಗಿಸಿಬಿಡ್ತಾನೆ. ಇನ್ನು ಪ್ರಿನ್ಸಿಪಾಲ್ ಟ್ರಂಚ್ಬುಲ್ ನ ಈ ಪನಿಷ್ಮೆಂಟ್ ಫೇಲ್ ಆಗಿದ್ದರಿಂದ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನಗತೊಡಗ್ತಾರೆ. ಇದರಿಂದ ಸಿಟ್ಟಾದಂತ ಟ್ರಂಚ್ಬುಲ್ ನೀವೆಲ್ಲರೂ ಕೂಡ 5 ಗಂಟೆಗಳ ಕಾಲ ಹೊರಗೆ ಬಿಸಿಲಲ್ಲಿ ನಿಂತ್ಕೊಂಡಿರಿ ಅಂತ ಹೇಳ್ತಾಳೆ. ಇದರಿಂದಾಗಿ ಮೆಟಿಲ್ಡಾಗೆ ಸ್ಕೂಲಲ್ಲಿ ಲೇಟ್ ಆಗಿದ್ದರಿಂದ ಮನೆಗೆ ಲೇಟ್ ಆಗಿ ಹೋಗ್ತಾಳೆ.
ಇನ್ನು ಮಟಿಲ್ಡಾಳ ಫಾದರ್ ಲೇಟ್ ಆಗಿ ಬಂದಿದ್ದರಿಂದ ಮಗಳ ಮೇಲೆ ಸಿಟ್ಟಾಗ್ತಾನೆ. ನೀನು ಮನೆಯಲ್ಲಿ ಇಲ್ಲದೆ ಹೋಗಿದ್ದರಿಂದ ನನಗೆ ಬಂದಂತ ಪಾರ್ಸೆಲ್ ಗಳೆಲ್ಲವೂ ಕೂಡ ಹೊರಗಡೆ ಇದಾವೆ ಅಂತ ಭಯ ತಡೋಗ್ತಾನೆ. ಇನ್ನು ಅಲ್ಲಿಗೆ ಬಂದಂತ ಅವನ ಹೆಂಡತಿ, ಹೌದು ಪಾರ್ಸೆಲ್ ಗಳೆಲ್ಲವೂ ಕೂಡ ಮನೆಗೆ ಬರ್ತಾ ಇದಾವಲ್ಲ ಅಂತ ಕೇಳಿದಾಗ, ಅದಕ್ಕೆ ಹ್ಯಾರಿ, ಅವೆಲ್ಲವೂ ಕೂಡ ಕಾರ್ನ ಪಾರ್ಟ್ಸ್ ಗಳು, ಇನ್ನು ಅವುಗಳನ್ನ ಶೆಡ್ ಗೆ ಡೆಲಿವರಿ ಮಾಡಿದ್ರೆ ಪೊಲೀಸರು ಇಟ್ಕೊಳ್ತಾರೆ, ಹಾಗಾಗಿ ಮನೆಗೆ ಡೆಲಿವರಿ ಮಾಡುವಂತೆ ಆರ್ಡರ್ ಮಾಡಿದೀನಿ ಅಂತ ಹೇಳ್ತಾನೆ. ಆಗ ಮೆಟಿಲ್ಡಾ ಮನೆ ಹೊರಗಡೆ ಆಲ್ರೆಡಿ ಪೊಲೀಸರು ಇದ್ದಾರೆ ಅಂತ ಹೇಳ್ತಾಳೆ. ಆದ್ರೆ ಅವಳ ಪೇರೆಂಟ್ಸ್ ಅದನ್ನ ನಂಬೋದಿಲ್ಲ, ಯಾರೋ ಸೇಲ್ಸ್ ಮನ್ ಗಳು ಇರ್ಬೇಕು ಅಂತ ಸುಮ್ಮನಾಗಿ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಡೇ ಮೆಟಿಲ್ಡಾ ಅವಳ ಫ್ರೆಂಡ್ಸ್ ಜೊತೆ ಆಟವಾಡ್ಕೊಳ್ತಾ ಇರಬೇಕಾದ್ರೆ ಅವ್ರಿಗೊಂದು ಫ್ರಾಗ್ ಸಿಗುತ್ತೆ. ಆದ್ರೆ ಮೆಟಿಲ್ಡಾ ಅದು ಫ್ರಾಗ್ ಅಲ್ಲ ಅಂತಲೂ ಹಳ್ಳಿ ಜಾತಿಗೆ ಸೇರಿದಂತ ಒಂದು ನ್ಯೂಟ್ ಅಂತ ಮೆಟಿಲ್ಡಾ ಎಕ್ಸ್ಪ್ಲೈನ್ ಮಾಡ್ತಾಳೆ. ಇನ್ನು ಅದೇ ದಿನ ಟ್ರಿನ್ಸಿಪಲ್ ಗೆ ಹ್ಯಾರಿ ಕೊಟ್ಟಿದ್ದಂತ ಕಾರ್ ಟ್ರಬಲ್ ಕೊಡುತ್ತೆ. ಇದರಿಂದಾಗಿ ಹ್ಯಾರಿ ನನಗೆ ಮೋಸ ಮಾಡಿ ಈ ಡಲ್ಕು ಕಾರನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತಹ ಟ್ರಿನ್ಸಿಪಲ್ ಅದೇ ಕೋಪದಲ್ಲಿ ಸ್ಕೂಲ್ಗೆ ಬಂದು ಮೆಟಿಲ್ಡಾಳನ್ನ ಒಂದು ಸಣ್ಣ ರೂಮ್ಗೆ ಹಾಕಿ ಪನಿಶ್ ಮಾಡ್ತಾಳೆ. ಇನ್ನು ಈ ಕಡೆ ಟ್ರಿನ್ಸಿಪಲ್ ಕ್ಲಾಸ್ ಗೆ ಬರ್ತಾಳೆ ಅಂತ ಹೇಳಿ ಮಿಸ್ ಆನಿ ತನ್ನ ಕ್ಲಾಸ್ ಅಲ್ಲಿದ್ದಂತ ಸ್ಟೂಡೆಂಟ್ಸ್ ಎಲ್ಲರನ್ನು ಕೂಡ ಅಲರ್ಟ್ ಮಾಡ್ತಾಳೆ. ಇನ್ನು ಪ್ರಿನ್ಸಿಪಲ್ ಬಂದಾಗ ಯಾರು ನಗದು ಹೋಗ್ಬೇಡಿ, ಹಾಗೇನೆ ನಿಮ್ಮ ಆಟದ ಸಾಮಾನುಗಳೆಲ್ಲವನ್ನು ಕೂಡ ಆಕೆಗೆ ಕಾಣಿಸದಂತೆ ಬಚ್ಚಿಟ್ಬಿಡಿ, ಮತ್ತು ಆಕೆ ಬರುವಷ್ಟರಲ್ಲಿ ಒಂದು ಗ್ಲಾಸ್ ನೀರನ್ನ ರೆಡಿ ಮಾಡಿ ಇಟ್ಟಿರಿ ಅಂತ ಹೇಳ್ತಾಳೆ. ಇನ್ನು ಟ್ರಿನ್ಸಿಪಲ್ ಗೆ ಏಕಾದ್ರೂ ಮಾಡಿ ಪನಿಶ್ ಮಾಡ್ಬೇಕು ಅನ್ಕೊಂಡಂತಹ ಮೆಟಿಲ್ಡಾಳ ಫ್ರೆಂಡ್ ಆ ಪ್ಲೇ ಗ್ರೌಂಡ್ ಅಲ್ಲಿ ದೊರಕಿದಂತ ಅಲ್ಲಿಯನ್ನ ಆ ನೀರೊಳಕ್ಕೆ ಹಾಕಿರ್ತಾಳೆ. ಕರೆಕ್ಟ್ ಆಗಿ ಟ್ರಿನ್ಸಿಪಲ್ ಬರುವಷ್ಟರಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅವರವರ ಪ್ಲೇಸ್ ಗಳಲ್ಲಿ ಕೂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಮೆಟಿಲ್ಡಾ ಮಿಸ್ ಆಗಿದ್ದಾಳೆ ಅನ್ನೋದನ್ನ ಮಿಸ್ ಆನಿ ಗಮನಿಸ್ತಾಳೆ, ಮತ್ತು ನಡೆದಿದ್ದನ್ನ ತಿಳ್ಕೊಂಡು ಮೆಟಿಲ್ಡಾಳನ್ನ ಆ ರೂಮಿಂದ ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾಳೆ. ಅಷ್ಟರಲ್ಲಿ ಟ್ರಿನ್ಸಿಪಲ್ ಆ ನೀರಲ್ಲಿರುವಂತ ಅಲ್ಲಿಯನ್ನ ಗಮನಿಸದೆ ಹಾಗೆ ಗ್ಲಾಸ್ ಗೆ ನೀರನ್ನ ಹಾಕೊಂಡು ಕುಡಿಯತೊಡಗ್ತಾಳೆ. ಇನ್ನು ಅದೆಲ್ಲವನ್ನು ನೋಡ್ತಾ ಇದ್ದಂತ ಕ್ಲಾಸ್ ಅಲ್ಲಿ ಇದ್ದಂತ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನಗತೊಡಗ್ತಾರೆ. ಇದರಿಂದಾಗಿ ಅನುಮಾನ ಬಂದಂತ ಟ್ರಿನ್ಸಿಪಲ್ ಕ್ಲಾಸ್ ಒಳಗೆ ನೋಡಿದ್ರೆ ಅದರೊಳಗಿರುವಂತ ಅಲ್ಲಿಯನ್ನ ನೋಡಿ ವಾಕರಿಸತೊಡಗ್ತಾಳೆ. ಆಗ ಮೆಟಿಲ್ಡಾ ಅದು ಅಲ್ಲಿ ಅಲ್ಲ ಅಂತಲೂ ಅದು ಅಲ್ಲಿ ಜಾತಿಗೆ ಸೇರಿದಂತಹ ಒಂದು ನ್ಯೂಟ್ ಅಂತಾಳೆ. ಇದರಿಂದಾಗಿ ಸಿಟ್ಟಾಗಿ ಹೋದಂತ ಟ್ರಿನ್ಸಿಪಲ್, ನೀನೇ ಅಲ್ವಾ ಈ ಅಲ್ಲಿಯನ್ನ ಇದ್ರೊಳಗೆ ಹಾಕಿರೋದು ಅಂತ ಮೆಟಿಲ್ಡಾ ಮೇಲೆ ಸಿಟ್ಟಾಗ್ತಾ, ನಿನ್ನ ಫಾದರ್ ಒಬ್ಬ ಫ್ರಾಡ್, ನಿನ್ನ ಫ್ಯಾಮಿಲಿ ಕಂಪ್ಲೀಟ್ ಫ್ರಾಡ್ ಫ್ಯಾಮಿಲಿ ಅಂತ ಮನಸ್ಸಿಗೆ ಬಂದಂತೆ ಬೈತಾ ಇರ್ತಾಳೆ. ಇದರಿಂದ ಸಿಟ್ಟಾಗಿ ಹೋದಂತಹ ಮೆಟಿಲ್ಡಾ ತನಗಿರುವಂತ ಪವರ್ ನಿಂದ ಆ ಗ್ಲಾಸ್ ಕಡೆ ನೋಡಿ ಆ ಗ್ಲಾಸ್ ಒಳಗೆ ಇರುವಂತ ಅಲ್ಲಿ ಟ್ರಿನ್ಸಿಪಲ್ ಮೇಲೆ ಬೀಳುವಂತೆ ಮಾಡ್ತಾಳೆ. ಅದನ್ನು ನೋಡಿದಂತ ಟ್ರಿನ್ಸಿಪಲ್ ಭಯಪಡತೊಡಗ್ತಾಳೆ. ಇನ್ನು ಅದನ್ನು ಕೂಡ ಮೆಟಿಲ್ಡಾಳೆ ಮಾಡಿದಾಳೆ ಅಂತ ಅವಳ ಮೇಲೆ ಮುಗಿಬೀಳತೊಡಗ್ತಾಳೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಮಿಸ್ ಆನಿ ಮೆಟಿಲ್ಡಾ ಇಲ್ಲಿವರೆಗೂ ಕೂಡ ತನ್ನ ಚೇರ್ ಅನ್ನ ಬಿಟ್ಟು ಮೇಲೆ ಕೇಳಿಲ್ಲ, ಹಾಗಿದ್ಮೇಲೆ ಅವಳೇ ಆಗಿದ್ದನ್ನೆಲ್ಲ ಮಾಡ್ತಾಳೆ ಅಂತ ತನ್ನ ಸ್ಟೂಡೆಂಟ್ ಪರವಾಗಿ ಮಾತಾಡ್ತಾಳೆ. ಇದರಿಂದಾಗಿ ಟ್ರಿನ್ಸಿಪಲ್ ಸಿಟ್ಟಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ಈವ್ನಿಂಗ್ ಮಿಸ್ ಆನಿ ಮೆಟಿಲ್ಡಾಳನ್ನ ತನ್ನ ಮನೆ ಕಡೆ ಕರ್ಕೊಂಡು ಹೋಗ್ತಾ ತನ್ನ ಸ್ಟೋರಿಯನ್ನ ಹೇಳ್ಕೊಳ್ತಾಳೆ. ಮಿಸ್ ಆನಿಗೆ 2 ಇಯರ್ಸ್ ಇರಬೇಕಾದ್ರೆ ಅವಳ ಮದರ್ ಸತ್ತೋಗಿರ್ತಾರೆ. ಇದರಿಂದಾಗಿ ಅವಳ ಫಾದರ್ ಎರಡನೇ ಮದುವೆನೇ ಆಗಿರ್ತಾರೆ. ಆದ್ರೆ ಸ್ಟೆಪ್ ಮಮ್ ಬೇರೆ ಯಾರೋ ಅಲ್ಲ, ಈ ಸ್ಕೂಲ್ನ ಪ್ರಿನ್ಸಿಪಲ್ ಆದಂತಹ ಟ್ರಿನ್ಸಿಪಲ್ಲೇ. ಇನ್ನು ಮಿಸ್ ಆನಿಯ ಫಾದರ್ ಟ್ರಿನ್ಸಿಪಲ್ ಅನ್ನ ಮದುವೆಯಾಗಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಮನೆ ಕರ್ಕೊಂಡು ಬಂದ್ರೆ, ಆದ್ರೆ ಟ್ರಿನ್ಸಿಪಲ್ ಮಾತ್ರ ಅವರಿಬ್ಬರನ್ನ ಟಾರ್ಚರ್ ಮಾಡ್ತಾ ಇರ್ತಾಳೆ. ಇನ್ನು ಒಂದ್ ಸ್ವಲ್ಪ ದಿನ ಕಳೆಯುವಷ್ಟರಲ್ಲಿ ಈ ಟ್ರಿನ್ಸಿಪಲ್ ನ ಟಾರ್ಚರ್ ಅನ್ನ ತಡೆದುಕೊಳ್ಳಲಾಗದಂತಹ ಮಿಸ್ ಆನಿಯ ಫಾದರ್ ಸುಸೈಡ್ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಇನ್ನು ಆವತ್ತಿನಿಂದಲೂ ಕೂಡ ಇಡೀ ಆಸ್ತಿಯನ್ನ ಟ್ರಿನ್ಸಿಪಲ್ ಅನುಭವಿಸ್ತಾ ಇರ್ತಾಳೆ. ಇನ್ನು ಆ ಸ್ಟೋರಿಯನ್ನ ಕೇಳಿದಂತಹ ಮೆಟಿಲ್ಡಾ ತುಂಬಾ ನೊಂದ್ಕೊಳ್ತಾಳೆ. ಅಷ್ಟರಲ್ಲಿ ಅವರು ಟ್ರಿನ್ಸಿಪಲ್ ಮನೆ ಹತ್ರಕ್ಕೆ ಹೋಗಿರ್ತಾರೆ. ಇನ್ನು ಆ ಟೈಮಲ್ಲಿ ಟ್ರಿನ್ಸಿಪಲ್ ಹೊರಕ್ಕೆ ಹೋಗ್ತಾ ಇರೋದನ್ನ ಗಮನಿಸಿ ಮಿಸ್ ಆನಿ ಮತ್ತು ಮೆಟಿಲ್ಡಾ ಸೀಕ್ರೆಟ್ ಆಗಿ ಆ ಮನೆಯೊಳಕ್ಕೆ ಹೋಗ್ತಾರೆ. ನಂತರ ಅವರಲ್ಲಿ ಒಂದು ಚಾಕ್ಲೇಟ್ ಬಾಕ್ಸ್ ಅನ್ನ ನೋಡ್ತಾರೆ. ಆಗ ಮಿಸ್ ಆನಿ, ಈ ಚಾಕ್ಲೇಟ್ ಗಳಂದ್ರೆ ನನಗೆ ತುಂಬಾ ಇಷ್ಟ, ಆದ್ರೆ ಈ ಟ್ರಿನ್ಸಿಪಲ್ ಮಾತ್ರ ನನಗೆ ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಆಕ್ಚುಲಿ ಮಿಸ್ ಆನಿಯ ಫಾದರ್ ಅವಳು ಚಿಕ್ಕವಳು ಇರುವಾಗ ಪ್ರಿನ್ಸೆಸ್ ತರ ನೋಡ್ಕೊಳ್ತಾ ಇದ್ರು. ಆದ್ರೆ ಆ ನಂತರ ಟ್ರಿನ್ಸಿಪಲ್ ತನ್ನ ಫಾದರ್ ಮತ್ತು ನನ್ನ ಫೋಟೋಗಳೆಲ್ಲವನ್ನು ಕೂಡ ತೆಗೆದು ಬಿಸಾಕಿ ಕೇವಲ ಆಕೆಯ ದೊಡ್ಡ ಫೋಟೋಗಳನ್ನೇ ಆ ಮನೆ ತುಂಬಾ ಹಾಕ್ಸ್ಕೊಂಡಿರ್ತಾಳೆ. ಇನ್ನು ಅವರಿಬ್ಬರು ಅಲ್ಲಿದ್ದಂತ ಸ್ಟೋರ್ ರೂಮ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ಟ್ರಿನ್ಸಿಪಲ್ ಸಡನ್ ಆಗಿ ಮತ್ತೆ ವಾಪಸ್ ಬರ್ತಾಳೆ. ಇನ್ನು ಓಪನ್ ಆಗಿರುವಂತಹ ಚಾಕ್ಲೇಟ್ ಬಾಕ್ಸ್ ಅನ್ನ ನೋಡಿ ಮನೆಯೊಳಕ್ಕೆ ಯಾರೋ ಬಂದಿದ್ದಾರೆ ಅಂತ ಗೆಸ್ ಮಾಡತೊಡಗ್ತಾಳೆ. ಅವರೇನಾದ್ರೂ ನನ್ನ ಕೈಗೆ ಈಗ ಸಿಕ್ಕಿದ್ರೆ ಅವ್ರನ್ನಲ್ಲೇ ಮುಗಿಸ್ಬಿಡ್ತೀನಿ ಅನ್ಕೊಂಡು ಪ್ರತಿ ರೂಮ್ ಅನ್ನು ಕೂಡ ಹುಡುಕ ತೊಡಗ್ತಾಳೆ. ಆದ್ರೆ ಈ ಕಡೆ ಅನಿ ಮತ್ತು ಮೆಟಿಲ್ಡಾ ಏನೋ ಮಾಡಿ ತಪ್ಪಿಸಿಕೊಂಡು ಹೊರಕ್ಕೆ ಬರ್ತಾರೆ. ಸೀನ್ ಕಟ್ ಮಾಡಿದ್ರೆ ಮೆಟಿಲ್ಡಾ ಮನೆಗೆ ಬರುವಷ್ಟರಲ್ಲಿ ಅವಳ ಮದರ್ ಸೇಲ್ಸ್ ಮನ್ಸ್ ಅನ್ಕೊಂಡು ಪೊಲೀಸರ ಹತ್ರ ಫ್ಲರ್ಟ್ ಮಾಡ್ತಾ ಇರ್ತಾಳೆ. ಆಗ ಮೆಟಿಲ್ಡಾ ನೀನು ಮಾತಾಡ್ತಾ ಇರೋದು ಪೊಲೀಸರ ಹತ್ರ ಅಂತ ಹೇಳಿದ್ರು ಕೂಡ ಅವಳ ಮದರ್ ಅದನ್ನ ನಂಬೋದಿಲ್ಲ. ಅಷ್ಟರಲ್ಲಿ ಹ್ಯಾರಿ ಕೂಡ ಅಲ್ಲಿಗೆ ಬರ್ತಾನೆ. ತನ್ನ ಹೆಂಡತಿ ಅವ್ರ ಜೊತೆ ನಡೆಸ್ತಾ ಇರುವಂತ ಸಲ್ಲಾಪವನ್ನ ನೋಡಿ ಅವರೆಲ್ಲರ ಮೇಲೆ ಸಿಟ್ಟಾಗಿ ಬಯ್ಯ ತೊಡಗ್ತಾನೆ. ಇನ್ನು ಇದರಿಂದಾಗಿ ಇರಿಟೇಟ್ ಆದಂತಹ ಮೆಟಿಲ್ಡಾ ಆ ಡೋರ್ ಕಡೆ ಸಿಟ್ಟಿನಿಂದ ನೋಡ್ತಾಳೆ. ಆ ಡೋರ್ ವೈಬ್ರೇಟ್ ಆಗ್ತಾ ಇರುತ್ತೆ. ಆಗ ಮೆಟಿಲ್ಡಾ ತನ್ನ ಫಾದರ್ ಯಾರಿಗೆ ಇನ್ನೂ ಒಂದಷ್ಟು ಬೈದ್ಬಿಡು ಅಂತ ಹೇಳ್ತಾಳೆ. ಆಗ ಹ್ಯಾರಿ ತನ್ನ ವೈಫ್ ಮೇಲಿನ ಕೋಪವನ್ನು ಕೂಡ ಮೆಟಿಲ್ಡಾಳ ಮೇಲೆ ಪ್ರಯೋಗಿಸ್ತಾ ಇರ್ತಾನೆ. ಆಗ ಮೆಟಿಲ್ಡಾ ತನ್ನ ಪವರ್ ನಿಂದ ಆ ಡೋರ್ ಅನ್ನ ಹ್ಯಾರಿಯ ಮುಖಕ್ಕೆ ಗುದ್ದಿಕೊಳ್ಳುವಂತೆ ಕ್ಲೋಸ್ ಮಾಡ್ತಾಳೆ. ಆಗ ಅವಳು ರಿಯಲೈಸ್ ಆಗ್ತಾಳೆ, ನನಗೆ ಕೋಪ ಬಂದಾಗ ಯಾವುದೇ ವಸ್ತುಗಳನ್ನಾದ್ರೂ ಕೂಡ ಕಂಟ್ರೋಲ್ ಮಾಡಬಹುದು ಅಂತ.
ಮತ್ತು ತನ್ನ ಮೇಲೆ ಯಾವಾಗಲೂ ಕೂಡ ಸಿಟ್ಟಾಗುವಂತಹ ತನ್ನ ಫಾದರ್ ಮತ್ತು ತನ್ನ ಸ್ಕೂಲ್ ಪ್ರಿನ್ಸಿಪಾಲ್ ಇಬ್ಬರನ್ನು ಕೂಡ ನೆನೆಸಿಕೊಂಡು ಅವಳೊಳಗಿನ ಪವರ್ಸ್ ಅನ್ನ ಕಂಟ್ರೋಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡತೊಡಗುತ್ತಾಳೆ. ಇನ್ನು ಮನೆಯಲ್ಲಿರುವಂತ ವಸ್ತುಗಳೆಲ್ಲವನ್ನು ಕೂಡ ಗಾಳಿಯಲ್ಲಿ ತಿರುಗುವಂತೆ ಮಾಡಿ ತನ್ನೊಳಗೆ ಇರುವಂತ ಪವರ್ಸ್ ಅನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಾಳೆ. ಒಂದಿನ ಪೊಲೀಸರು ಮೆಟಿಲ್ಡಾಳ ಮನೆಗೆ ಸೀಕ್ರೆಟ್ ಆಗಿ ಬರ್ತಾರೆ. ಇನ್ನು ಯಾರಿ ಮಾಡ್ತಾ ಇರುವಂತ ಈ ಕಳ್ಳ ಬಿಸ್ನೆಸ್ ಗೆ ಏನಾದರೂ ಸಾಕ್ಷಿಗಳು ಸಿಗ್ಬೋದಾ ಅಂತ ಹುಡುಕಾಡ್ತಾ ಇರ್ತಾರೆ. ಆಗ ಮೆಟಿಲ್ಡಾ ಅವರನ್ನ ಗಮನಿಸಿ, ನೀವು ಸರ್ಚ್ ವಾರೆಂಟ್ ಇಲ್ಲದೆ ನಮ್ಮ ಪ್ರಾಪರ್ಟಿಗೆ ಎಂಟರ್ ಆಗೋದು ತುಂಬಾ ತಪ್ಪು, ನಾನು ಲಾ ಬುಕ್ ಗಳನ್ನು ಕೂಡ ಓದಿದ್ದೀನಿ, ಇದರಿಂದಾಗಿ ನಿಮ್ಮ ಜಾಬ್ ಹೋಗ್ಬೋದು, ಜೊತೆಗೆ ಒಂದು ವರ್ಷ ಜೈಲ್ ಶಿಕ್ಷೆ ಕೂಡ ಆಗ್ಬೋದು ಅಂತಾಳೆ. ಆಗ ಅಲ್ಲಿದ್ದಂತ ಪೊಲೀಸರು, ನಾವಿಬ್ರು ಜೈಲ್ಗೆ ಹೋಗೋದಲ್ಲ, ಇಷ್ಟರಲ್ಲೇ ನಿಮ್ಮಪ್ಪನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ ನಿನ್ನನ್ನು ಕೂಡ ಅನಾಥಾಶ್ರಮಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಇದರಿಂದ ಸಿಟ್ಟಾಗಿ ಹೋದಂತ ಮೆಟಿಲ್ಡಾ ತನ್ನೊಳಗೆ ಇದ್ದಂತ ಪವರ್ ನಿಂದ ಅವರ ಕಾರು ಡೌನ್ಗೆ ಮೂವ್ ಆಗುವಂತೆ ಮಾಡ್ತಾಳೆ ಮತ್ತು ಆ ಪೊಲೀಸರಿಗೆ ಅವರ ಕಾರನನ್ನು ತೋರಿಸಿ, ನಿಮ್ಮ ಕಾರ್ ಹೊರಟೋಗ್ತಾ ಇದೆ ನೋಡಿ ಅಂತಾಳೆ. ಇದರಿಂದ ಗಾಬರಿಯಾದಂತ ಅವರು ಅಲ್ಲಿಂದ ಕಾರ್ನ ಕಡೆ ಓಡತಾಡುತ್ತಾರೆ. ಅಷ್ಟರಲ್ಲಿ ಮೆಟಿಲ್ಡಾ ಅವ್ರ ಹತ್ರ ಇದ್ದಂತ ಸೀಕ್ರೆಟ್ ಟೇಪ್ ಅನ್ನ ತನ್ನ ಪವರ್ ಇಂದ ಕೈಗೆ ತಗೊಂಡಿರ್ತಾಳೆ. ಇನ್ನು ಅದೇ ದಿನ ರಾತ್ರಿ ಅವಳು ಟ್ರಂಚ್ಬುಲ್ ಮನೆಗೂ ಕೂಡ ಹೋಗಿ ಒಂಟಿಯಾಗಿದ್ದಂತ ಟ್ರಂಚ್ಬುಲ್ ಅನ್ನ ತನ್ನ ಪವರ್ಗಳಿಂದ ಆಟವಾಡಿಸ ತೊಡಗುತ್ತಾಳೆ. ಗಡಿಯಾರದಲ್ಲಿ ಇರುವಂತ ಮುಳ್ಳು ಗಿರಗಿರ ಅಂತ ತಿರುಗೋದು, ಇನ್ನು ಮನೆಯಲ್ಲಿರುವಂತ ವಸ್ತುಗಳು ತನ್ನಷ್ಟಕ್ಕೆ ತಾನೇ ಕದಲೋದನ್ನ ನೋಡಿ ಟ್ರಂಚ್ಬುಲ್ ಭಯಪಡತೊಡಗುತ್ತಾಳೆ. ಇನ್ನು ಸತ್ತುಹೋದಂತ ತನ್ನ ಗಂಡನ ಫೋಟೋ ಗಾಳಿಯಲ್ಲಿ ತನ್ನಷ್ಟಕ್ಕೆ ತಾನೇ ಅರ್ಥ ಅವಳ ಹತ್ರಕ್ಕೆ ಬರೋದನ್ನ ನೋಡಿ ಮನೆಯಲ್ಲಿ ಯಾವುದೋ ದೆವ್ವ ಸೇರ್ಕೊಂಡಿದೆ ಅನ್ಕೊಂಡು ತಕ್ಷಣ ಮನೆಯಿಂದ ಹೊರಕ್ಕೆ ಬಂದು ಅಲ್ಲಿಂದ ಕಾರಲ್ಲಿ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಅಲ್ಲೇ ಅವಳಿಗೆ ಮೆಟಿಲ್ಡಾಳ ಏರ್ ರಿಬ್ಬನ್ ಸಿಗುತ್ತೆ ಅಂಡ್ ಇದೆಲ್ಲವನ್ನು ಕೂಡ ಅವಳೇ ಮಾಡಿದ್ದಾಳೆ ಅನ್ನೋದು ಟ್ರಂಚ್ಬುಲ್ಗೆ ಅರ್ಥವಾಗುತ್ತೆ. ಇನ್ನು ನೆಕ್ಸ್ಟ್ ಡೇ ಕ್ಲಾಸ್ ರೂಮ್ ಅಲ್ಲಿ ಒಬ್ಬಂಟಿಯಾಗಿ ಇರ್ಬೇಕಾದ್ರೆ ಮೆಟಿಲ್ಡಾ ತನ್ನ ಸೂಪರ್ ಪವರ್ಸ್ ಅನ್ನ ತನ್ನ ಟೀಚರ್ಗೆ ತೋರಿಸ್ತಾಳೆ. ಇನ್ನು ಅದನ್ನು ನೋಡಿದಂತ ಅವಳ ಟೀಚರ್ ಕೂಡ ಆಶ್ಚರ್ಯ ಪಡತೊಡಗುತ್ತಾಳೆ. ಅಷ್ಟರಲ್ಲಿ ಟ್ರಂಚ್ಬುಲ್ ಕ್ಲಾಸ್ ರೂಮ್ಗೆ ಬರ್ತಾಳೆ. ಕ್ಲಾಸ್ ನ ಮಕ್ಕಳೆಲ್ಲರನ್ನು ಕೂಡ ಸಾಲಾಗಿ ನಿಲ್ಲಿಸಿ, ನಿನ್ನೆ ರಾತ್ರಿ ನಮ್ಮ ಮನೆಗೆ ಕಳತನದಿಂದ ಬಂದಿದ್ದು ನೀನೇ ಅಲ್ವಾ ಅಂತ ಆ ಏರ್ ರಿಬ್ಬನ್ ಅನ್ನ ತೋರಿಸ್ತಾ ಮೆಟಿಲ್ಡಾಳ ಕುತ್ತಿಗೆಯನ್ನ ಇಟ್ಕೊಳ್ತಾಳೆ. ಇದರಿಂದಾಗಿ ಸಿಟ್ಟಾದಂತ ಮೆಟಿಲ್ಡಾ ತನ್ನ ಪವರ್ಸ್ ಅನ್ನ ಯೂಸ್ ಮಾಡ್ತಾಳೆ. ಆಗ ಬೋರ್ಡ್ ನ ಮೇಲೆ ಚಾಕ್ ಪೀಸ್ ನಿಂದ ಮಿಸ್ ಆನಿಯ ಸತ್ತುವಾದಂತ ಫಾದರ್ ಬರೆಯುವಂತೆ ಒಂದು ಮೆಸೇಜ್ ಅನ್ನ ಬರೀತಾಳೆ. ನನ್ನನ್ನು ಕೊಂದಾಕಿದ್ ಸಾಲದು ಅಂತ ಈಗ ನನ್ನ ಮಗಳಿಂದೇನು ಬಿದ್ದಿದೆಯಾ, ಮರ್ಯಾದೆಯಾಗಿ ನನ್ನ ಆಸ್ತಿ ಎಲ್ಲವನ್ನು ಕೂಡ ನನ್ನ ಮಗಳಿಗೆ ಬಿಟ್ಟುಕೊಟ್ಟು ಈ ಊರನ್ನ ಬಿಟ್ಟು ಹೊರಟು ಹೋಗು, ಇಲ್ದಿ ಹೋದ್ರೆ ನನ್ನ ಕೈಗಳಿಂದ ನಿನಗೆ ಶಿಕ್ಷೆ ತಪ್ಪೋದೇ ಇಲ್ಲ ಅಂತ ಆ ಬೋರ್ಡ್ ಮೇಲೆ ಬರೆದಿರ್ತಾಳೆ. ಇನ್ನು ಅದನ್ನ ನೋಡಿದಂತ ಟ್ರಂಚ್ಬುಲ್ ಶಾಕ್ ಆಗ್ತಾಳೆ. ಇನ್ನು ಅವಳು ಆ ಶಾಕ್ ನಲ್ಲಿ ಇರ್ಬೇಕಾದ್ರೇನೆ ಆ ಟೇಬಲ್ ಮೇಲೆ ಇದ್ದಂತ ಡಸ್ಟರ್ ಗಳೆಲ್ಲವೂ ಕೂಡ ಗಾಳಿಯಲ್ಲಿ ಹಾರ್ತಾ ಬಂದು ಟ್ರಂಚ್ಬುಲ್ ನ ಮೇಲೆ ಅಟ್ಯಾಕ್ ಮಾಡ್ತವೆ. ಆಗ ಟೈಮ್ ನೋಡ್ಕೊಂಡಂತ ಸ್ಕೂಲಲ್ಲಿ ಇದ್ದಂತ ಮಕ್ಕಳೆಲ್ಲರೂ ಕೂಡ ಕೈಯಲ್ಲಿ ಮೊಟ್ಟೆಗಳು ಟೊಮೆಟೋಗಳನ್ನ ಇಟ್ಕೊಂಡು ಬಂದು ಟ್ರಂಚ್ಬುಲ್ ಗೆ ಹೊಡೆಯತೊಡಗ್ತಾರೆ. ಆಕೆ ಇಲ್ಲಿವರೆಗೂ ಮಾಡಿದಂತ ಟಾರ್ಚರ್ ಗೆ ರಿವೆಂಜ್ ಅನ್ನ ತಗೊಂಡಿರ್ತಾರೆ. ಫೈನಲಿ ಟ್ರಂಚ್ಬುಲ್ ಅನ್ನ ಸ್ಕೂಲಿಂದ ಹೊರಕ್ಕೆ ಓಡಿಸ್ತಾರೆ. ಇದರಿಂದಾಗಿ ಟ್ರಂಚ್ಬುಲ್ ಆಸ್ತಿ ಎಲ್ಲವನ್ನು ಕೂಡ ಮಿಸ್ ಆನಿಗೆ ಬರೆದುಕೊಟ್ಟು ಆ ಊರಿಂದ ಹೊರಟು ಹೋಗ್ತಾಳೆ. ಸೊ ಇದರಿಂದಾಗಿ ಮಿಸ್ ಆನಿ ತನ್ನ ಫಾದರ್ ತನಗಾಗಿ ಕಟ್ಟಿಸಿದಂತ ಮನೆಗೆ ಹೊರಟು ಹೋಗ್ತಾಳೆ. ಇನ್ನು ಮೆಟಿಲ್ಡಾ ಕೂಡ ಡೈಲಿ ಅಲ್ಲಿಗೆ ಬರ್ತಾ ಬರ್ತಾ ತನ್ನ ಟೀಚರ್ ಅನ್ನ ಮೀಟ್ ಮಾಡ್ತಾ ಇರ್ತಾಳೆ. ಒಂದಿನ ಮೆಟಿಲ್ಡಾಳನ್ನು ಹುಡುಕಿಕೊಂಡು ಅವಳ ಫ್ಯಾಮಿಲಿ ಮಿಸ್ ಆನಿ ಮನೆ ಹತ್ರಕ್ಕೆ ಬರ್ತಾರೆ. ಯಾಕಂದ್ರೆ FBI ಏಜೆಂಟ್ ಯಾರಿನ ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ತಕ್ಷಣ ಊರನ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಆಗಿ ಬಂದಿರ್ತಾರೆ. ಇನ್ನು ಅವರ ಮಗಳು ಮೆಟಿಲ್ಡಾಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮೆಟಿಲ್ಡಾ ನಾನು ಟೀಚರ್ ಅನ್ನ ಬಿಟ್ಟು ಬರೋದಿಲ್ಲ ಅಂತ ತನ್ನ ಪೇರೆಂಟ್ಸ್ಗೆ ಹೇಳ್ತಾಳೆ. ಇನ್ನು ಮೆಟಿಲ್ಡಾ ತನ್ನ ಮೇಲೆ ತೋರಿಸ್ತಾ ಇರುವಂತ ಪ್ರೀತಿಗೆ ಮಿಸ್ ಆನಿ ತುಂಬಾ ಖುಷಿ ಆಗ್ತಾಳೆ. ಇನ್ನು ಮೆಟಿಲ್ಡಾಳನ್ನು ನಾನು ದತ್ತು ತಗೊಳ್ತೀನಿ ಅಂತ ಮಿಸ್ ಆನಿ ಹೇಳ್ತಾಳೆ. ಮೊದಲಿಗೆ ಅವಳ ಪೇರೆಂಟ್ಸ್ ಇದಕ್ಕೆ ಒಪ್ಕೊಳ್ಳೋದಿಲ್ಲವಾದ್ರೂ ಆದ್ರೆ ಮೆಟಿಲ್ಡಾ ಅವರಿಬ್ಬರನ್ನ ಕನ್ವಿನ್ಸ್ ಮಾಡ್ತಾಳೆ. ಇನ್ನು ಅವರು ಕೂಡ ಅಲ್ಲಿಂದ ಪರಾರಿಯಾಗುವಂತ ಗಡಿಬಿಡಿಯಲ್ಲಿದ್ದರಿಂದ ಫೈನಲ್ ಆಗಿ ಒಪ್ಕೊಳ್ತಾರೆ. ಇನ್ನು ಅವರು ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಆ ದತ್ತು ತೆಗೆದುಕೊಳ್ಳುವಂತ ಪೇಪರ್ಗಳಿಗೆ ಸೈನ್ ಮಾಡಿ ನಿಮ್ಮಿಷ್ಟ ಹೇಗಾದ್ರೂ ಸಾಯಿರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಇದರಿಂದಾಗಿ ಮೆಟಿಲ್ಡಾ ಹ್ಯಾಪಿ, ಹಾಗೇನೆ ಮಿಸ್ ಆನಿ ಕೂಡ ಹ್ಯಾಪಿ. ಇವರಿಬ್ಬರಿಗೂ ಕೂಡ ಅವರಿಗೆ ಬೇಕಾದಂತ ಲೈಫ್ಗಳು ಈಗ ಸಿಕ್ಕಿರುತ್ತೆ. ಆನಂತರ ಮೆಟಿಲ್ಡಾ ತನ್ನೊಳಗೆ ಇರುವಂತ ಪವರ್ಗಳನ್ನ ಕೋಪದಿಂದಾಗಲಿ ಅಥವಾ ಅವಸರದಿಂದಾಗಲಿ ಯೂಸ್ ಮಾಡುವಂತ ಅವಶ್ಯಕತೆನೇ ಬರೋದಿಲ್ಲ. ಸೊ ಮಿಸ್ ಆನಿ ಮತ್ತು ಮೆಟಿಲ್ಡಾ ಇಬ್ಬರು ಕೂಡ ಹ್ಯಾಪಿಯಾಗಿ ಜೊತೆಯಾಗಿ ಇರುವುದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.